ಶ್ರೀ ಗುರುಭ್ಯೋ ನಮಃ. ಮಹಿಪತಿದಾಸರ ಮಕ್ಕಳಾದ ಕೃಷ್ಣರಾಯರು ರಚನೆ ಮಾಡಿದಂತಹ ಅಪೂರ್ವ ಶೈಲಿಯ ಕೃತಿ ಭಾವಾರ್ಥ ರಾಮಾಯಣ. ರಾಮಾಯಣದ ಕಥೆಯನ್ನು ತಿಳಿಸುವಂತಹ ಈ ಕೃತಿಯಲ್ಲಿ ದಾಸ ಸಾಹಿತ್ಯದ ಅಪರೂಪದ ಎಲ್ಲ ಪ್ರಕಾರಗಳನ್ನು ಬಳಸಿದ್ದು ಉಂಟು. ಚಾಮರಿ, ಪರಿವರ್ಧಿನಿ, ಸವಾಯಿ ಮುಂತಾದ ರೀತಿಗಳಂತೆ ಪ್ರಸಿದ್ಧವಾದಂತಹ ಭಾಮಿನಿ ಷಟ್ಪದಿಯ ರೀತಿಯನ್ನು ಕೂಡ ಬಳಸಿದ್ದಾರೆ. ಆ ಭಾಮಿನಿ ಷಟ್ಪದಿಯಲ್ಲಿ ಬಂದಂತಹ ಭಾಗವನ್ನು ಮಾತ್ರ ನಿಮಗೆ ಪಠ್ಯಪುಸ್ತಕದಲ್ಲಿ ಆಯ್ದುಕೊಟ್ಟಿದೆ. ಅದರಲ್ಲಿ ಮೊದಲನೆಯ ನುಡಿಯನ್ನು ಕೇಳೋಣ. ಸ್ವಸ್ತಿ ಶ್ರೀರಘುವಂಶ ಪದ್ಮಘ ಭಸ್ತಿ ಸದ್ಗುಣ ಮಂಡಿತ ನೆರಿಪು ಹಸ್ತಿ ಪಂಚಾಸ್ಯಾದ ದಶರಥ ರಾಯ ಭೂಪಾಲ ಪ್ರಸ್ತುತಂ ನಿಮ್ಮಡಿಗೆ ಮುಗಿದೆನು ಹಸ್ತಗಳ ಮಿಥಿಲೇಶ ಭಿನ್ನ ವಿಸ್ತರಿಸಿ ಕೇಳಿ ನಿಮ್ಮಯ ಸ್ನೇಹವಾರ್ಧಿಯಲಿ. ಇಲ್ಲಿ ಬಂದಂತಹ ಪ್ರಸಂಗ, ಶ್ರೀರಾಮಚಂದ್ರ ಸೀತೆಯ ವಿವಾಹಕ್ಕೆ ಸಿದ್ಧನಾಗಿದ್ದಾನೆ. ಆವಾಗ ಜನಕರಾಜ ದಶರಥರಾಜನಿಗೊಂದು ಪತ್ರವನ್ನು ಬರೆದು ಕಳಿಸ್ತಾ ಇದ್ದಾನೆ. ಇಂದಿನ ಮೊಬೈಲ್ ಯುಗದಲ್ಲಿ ಪತ್ರದ ಪದ್ಧತಿಯೇ ಮರೆತು ಹೋಗ್ತಾ ಇದೆ. ಯಾವುದು ಶುಭ ಪತ್ರ, ಯಾವುದು ಅಶುಭ ಪತ್ರ, ಹೇಗೆ ಹಿರಿಯರಿಗೆ ಗೌರವವನ್ನು ಕೊಡಬೇಕು, ವಿವಾಹದ ವಿಷಯಗಳನ್ನು ಬಳಸುವ ಬರೆಯುವ ರೀತಿ ಹೇಗೆ, ಸುಂದರವಾಗಿ ಈ ಕೃತಿಯಲ್ಲಿ ಈ ಪ್ರಸಂಗದಲ್ಲಿ ಕಾಣ್ತಾ ಇದ್ದೇವೆ. ಜನಕರಾಜ ದಶರಥರಾಜನಿಗೆ ಹೇಳಿದ, ಸ್ವಸ್ತಿ ಶ್ರೀ ರಘುವಂಶ ಪದ್ಮ, ಸ್ವಸ್ತಿ ಎಲ್ಲವೂ ಶುಭವಾಗಿ ಇದೆ, ಮಂಗಳವಾಗಿ ಇದೆ, ಮಂಗಳವಾಗಲಿ ಅನ್ನುವುದರಿಂದ ಪ್ರಾರಂಭವನ್ನು ಮಾಡಬೇಕು. ಯಾರಿಗೆ ಅನ್ನುವುದನ್ನು ಮೊದಲಿಗೆ ಸೂಚನೆಯನ್ನು ಮಾಡಬೇಕಾದಾಗ ರಘುವಂಶ ಪದ್ಮ ಗಭಸ್ತಿ, ಆ ರಘುವಂಶವೇ ಒಂದು ಪದ್ಮ ಕಮಲ, ಅದಕ್ಕೆ ನೀನು ಗಭಸ್ತಿ ಸೂರ್ಯನ ಕಿರಣದ ಹಾಗೆ ಇದ್ದೀಯಾ, ಸೂರ್ಯನ ಕಿರಣದಿಂದ ಕಮಲ ಅರಳುವಂತೆ ನಿನ್ನಿಂದ ರಘುವಂಶ ಜಗತ್ತಿಗೆ ಪರಿಚಯ ಆಗಿ ಪ್ರಚಾರವಾಗ್ತಾ ಇದೆ. ನಿನ್ನಲ್ಲಿ ಎಲ್ಲ ತರಹದ ಗುಣಗಳು ಉಂಟು, ಸದ್ಗುಣ ಮಂಡಿತನು ನೀನು, ರಿಪುಹಸ್ತಿ ಪಂಚಾಸ್ಯಾದ, ಆಗಿನ ಕಾಲಕ್ಕೆ ಇರುವಂತಹ ರಿಪುಗಳು ಶತ್ರುಗಳು ಸಣ್ಣ ಪುಟ್ಟ ವ್ಯಕ್ತಿಗಳಿದ್ದಿಲ್ಲ, ಆನೆ ಗಾತ್ರದಂತಹ ಭಾರೀ ಪ್ರಬಲರಾದಂತಹ ಶತ್ರುಗಳಿದ್ದರು, ಆದರೂ ಅವರೆಲ್ಲರಿಗೂ ಕೂಡ ನೀನು ಪಂಚಾಸ್ಯ, ಅಗಲವಾದ ಮುಖವುಳ್ಳಂತಹ ಸಿಂಹದ ಹಾಗೆ ಇದ್ದವನು ನೀನು. ಸಿಂಹ ಎಂತಹ ಎತ್ತರದ ಆನೆಯಾದರೂ ನಾಶ ಮಾಡುವಂತೆ ನೀನು ಕೂಡ ಪಂಚ ಅಂದರೆ ಅಗಲ, ಆ ಅಗಲವಾದಂತಹ ಮುಖವುಳ್ಳ ಸಿಂಹದ ಗಾಂಭೀರ್ಯ ಹೊಂದಿದ ನೀನು ಎಲ್ಲ ಶತ್ರುಗಳನ್ನು ನಾಶ ಮಾಡಿದವನು. ಅಥವಾ ಇನ್ನೊಂದು ಅರ್ಥ ತಿಳಿಯಬಹುದು, ಕೇವಲ ಮನುಷ್ಯರು ದೈತ್ಯರು ಇವರು ದೂರ ಸರಿಯೋದಲ್ಲ, ಕಾಡು ಪ್ರಾಣಿಗಳು ಕೂಡ ದಶರಥ ಬಂದ ಅಂದರೆ ಹಿಂದೆ ಸರಿತಾ ಇತ್ತು. ಹಸ್ತಿ, ಆನೆ, ಪಂಚಾಸ್ಯ, ಸಿಂಹ ಇವೆಲ್ಲದಕ್ಕೂ ರಿಪುವಾಗಿ ಶತ್ರುವಾಗಿ ಭಯಾನಕವಾಗಿ ನೀನು ಇದ್ದವನು ನೀನು. ಅಂತಹ ದಶರಥ ರಾಯ ಭೂಪಾಲ, ಹೇ ರಾಜನೇ, ಪ್ರಸ್ತುತಂ ನಿಮ್ಮ ಅಡಿಗೆ ಮುಗಿದೆನು. ನೋಡಿ ಜನಕರಾಜನ ವಿನಯ ಎಷ್ಟು ಇದೆ, ತುಂಬ ವಯಸ್ಸಾಗಿದೆ, ಉತ್ತಮ ಜ್ಞಾನಿ, ಸ್ವತಃ ಕೃಷ್ಣ ಗೀತೆಯಲ್ಲಿ ಅವರ ಹೆಸರನ್ನು ಮೆನ್ಷನ್ ಮಾಡ್ತಾನೆ. ಅಂತಹ ಎತ್ತರದ ವ್ಯಕ್ತಿ ದಶರಥರಾಜನಿಗಂತಾನೆ ನಾನು ನಿಮ್ಮ ಅಡಿಗೆ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ. ನಮಸ್ಕಾರ ಮಾಡಬೇಕಾದಾಗ ಇವತ್ತಿನ ಹಾಗೆ ಸ್ಟೈಲ್ನಲ್ಲಿ ಒಂದು ಕೈಯಿಂದ ಕೇವಲ ಕಣ್ಣಿನಿಂದ ಎದೆ ಮುಟ್ಟಿಕೊಂಡು ನಮಸ್ಕಾರ ಅಲ್ಲ, ಹಸ್ತಗಳ ಎರಡೂ ಹಸ್ತಗಳನ್ನು ಜೋಡಿಸಿ ಕೈ ಮುಗಿದು ನಮಸ್ಕಾರವನ್ನು ಮಾಡ್ತಾ ಈ ಮಿಥಿಲೇಶ ಮಿಥಿಲಾ ಪಟ್ಟಣದ ರಾಜನಾಗಿರ್ತಕ್ಕಂತಹ ಜನಕರಾಜ ಭಿನ್ನಹವನ್ನು ಮಾಡಿಕೊಳ್ತಾ ಇದ್ದಾನೆ. ಯಾರು ಯಾರಿಗೆ ಏನು ವಿಷಯ, ಹೀಗೆ ಮೂರು ಪತ್ರದಲ್ಲಿ ಸ್ಪಷ್ಟವಾಗಿ ಸರಿಯಾಗಿ ಇರಬೇಕು. ವಿಷಯ ಏನು, ವಿಸ್ತರಿಸಿ ಕೇಳಿ ನಿಮ್ಮಯ ಸ್ನೇಹ ವಾರ್ಧಿಯಲಿ. ನಿನ್ನ ಸ್ನೇಹ ಸಾಗರದಷ್ಟು ಸ್ನೇಹ ಇದೆ. ಯಾರೇ ಪ್ರೀತಿಯಿಂದ ಬಂದರೂ ಎಲ್ಲರನ್ನೂ ಪ್ರೀತಿಯಿಂದ ಕಾಣುವಂತಹ ಉತ್ತಮವಾದ ಸ್ನೇಹ ನಿನ್ನದು. ಹೀಗಾಗಿ ಯಾರನ್ನೂ ಶತ್ರುಭಾವನೆಯಿಂದ ಕಾಣುವ ವ್ಯಕ್ತಿ ನೀನಲ್ಲ. ಅಂತಹ ನಿನ್ನ ಸ್ನೇಹ ಎಂಬಂತಹ ವಾರ್ಧಿ ಸಾಗರ ಇದೆಯಲ್ಲ, ಸಮುದ್ರದಷ್ಟು ಪ್ರೀತಿಯನ್ನು ತೋರಿಸುವ ವಿಶಾಲ ಹೃದಯ ನಿನ್ನೊಳಗಿದೆಯಲ್ಲ,
ಅಂತಹ ಸಮುದ್ರದಷ್ಟು ಇರುವ ಸ್ನೇಹವನ್ನು ವಿಸ್ತರಿಸು, ನಮ್ಮ ಸಂಬಂಧ ಬೆಳೆಸು ಅಂತ ತಿಳಿಸ್ತಾ ಇದ್ದಾನೆ. ಭಾವಾರ್ಥ ರಾಮಾಯಣದ ಎರಡನೆಯ ನುಡಿ. ವಿನುತ ಭಾರ್ಗವರಾಯನಾಜ್ಞೆದಿ ನೆನೆದೆ ನಾ ಸೀತಾ ಸ್ವಯಂವರ ವಿಷಯ ಕೇಳುತ್ತ ಸಕಲ ದೇಶಾಧಿಪರು ನೆರೆದರಲಿ. ಮುನಿಪ ಕೌಶಿಕನೊಡನೆ ಬಂದರು ಇನಕುಲಾಧೀಶ್ವರರು ನಿಮ್ಮಯ ತನುಜರೆನಿಸುವ ರಾಮ ಲಕ್ಷ್ಮಣ ನಾಮ ಭೂಷಣದೀ. ಜನಕರಾಜ ವಿಷಯವನ್ನು ಮುಂದುವರೆಸ್ತಾ ಇದ್ದಾನೆ. ಯಾವುದೇ ಒಂದು ಕಲ್ಯಾಣದ ವಿಚಾರ ಆಗಿರಬಹುದು ಅಥವಾ ಇನ್ಯಾವುದೇ ದೊಡ್ಡದಾದ ಕಾರ್ಯಕ್ರಮ ಆಗಿರಬಹುದು, ಅದನ್ನು ಸ್ವಯಂ ನಿರ್ಣಯ ಮಾಡೋದು ಯೋಗ್ಯವಲ್ಲ. ಪ್ರತಿಯೊಂದು ಕಾರ್ಯದಲ್ಲೂ ನಮ್ಮ ಯೋಗ್ಯರಾದ ಗುರುಗಳನ್ನು, ಪುರೋಹಿತರನ್ನು, ಹಿರಿಯರನ್ನು ಮುಂದೆ ಮಾಡಿಕೊಂಡು ನಾವು ನಡೆಯಬೇಕು. ಜನಕರಾಜ ಸ್ವಯಂ ಜ್ಞಾನಿ, ಅಪರೋಕ್ಷ ಜ್ಞಾನಿ ಆಗಿದ್ದರೂ ಕೂಡ ಗುರುವಿನ ಸ್ಥಾನದಲ್ಲಿ ಇದ್ದವರಿಗೆ ಕೊಡುವ ಗೌರವ ಹೇಗಿದೆ ಅದನ್ನು ಕಾಣೋಣ. ಜೊತೆಗೆ ಆ ಗುರುಗಳಲ್ಲಿ ಇರುವಂತಹ ದೊಡ್ಡದಾದ ಗುಣ, ನಮ್ಮ ಸಂಪ್ರದಾಯದಲ್ಲಿ ನಾವು ಕಾಣುವಂತಹ ಆದರ್ಶವಾದ ಗುಣ, ಯಾವುದೇ ಗುರುಗಳು, ಯಾವುದೇ ಪುರೋಹಿತರು ಉತ್ತಮವಾದ ಜ್ಞಾನವಂತರು, ನಮ್ಮ ಬಗ್ಗೆ ಹಿತಬಯಸುವರು ಮಾತ್ರವಲ್ಲ, ಅವರಲ್ಲಿ ವಿನಯ, ಸಜ್ಜನಿಕೆ, ಸರಳತೆ ತುಂಬಿರುತ್ತೆ. ಅದಕ್ಕಾಗಿ ಅಂತಾರೆ, ವಿನುತ ಭಾರ್ಗವರಾಯನಾಜ್ಞದಿ. ಸಾಮಾನ್ಯವಾಗಿ ಭಾರ್ಗವ ಅನ್ನೋದಕ್ಕೆ ಪರಶುರಾಮ ಅಂತ ಅರ್ಥ ಪ್ರಸಿದ್ಧಿ ಇದ್ದರೂ, ಈಗ ಅವರು ಹೇಳ್ತಾ ಇರೋದು ಅವರ ಕುಲಗುರುಗಳು, ಜನಕರಾಜನ ಕುಲಗುರುಗಳು ಶತಾನಂದರು. ಆ ಶತಾನಂದರು ಭೃಗುವಂಶದಲ್ಲಿ ಬಂದದ್ದಕ್ಕಾಗಿ ಭಾರ್ಗವರು. ಅಂತಹ ಶತಾನಂದರಲ್ಲಿ ಜ್ಞಾನ ಇದೆ ಮಾತ್ರವಲ್ಲ, ವಿನುತ ಆ ಭಗವಂತನಲ್ಲಿ ತುಂಬ ವಿನಯವೂ ಇದೆ, ಸರಳತೆ ಇದೆ ಅನ್ನೋದಕ್ಕಾಗಿ ಅವರು ಏನು ಆಜ್ಞೆ ಮಾಡ್ತಾರೆ ಅದು ನನ್ನ ಹಿತಕ್ಕಾಗಿ, ಅದಕ್ಕಾಗಿ ಅವರು ಆಜ್ಞೆ ಮಾಡಿದರು, ನೀನು ಸೀತಾ ಸ್ವಯಂವರವನ್ನು ಮಾಡಿ ಸೀತೆಯನ್ನು ರಾಮನಿಗೆ ಒಪ್ಪಿಸು, ಆ ಕಾರಣಕ್ಕಾಗಿ ಸೀತಾ ಸ್ವಯಂವರವನ್ನು ನಾನು ಮಾಡಿದೆ. ಆ ಸಂದರ್ಭದಲ್ಲಿ ಯಾವಾಗ ಸೀತಾ ಸ್ವಯಂವರದ ವಿಚಾರ ಕೇಳಿತೋ ಎಲ್ಲ ದೇಶದ ರಾಜರು ಆ ಪ್ರಸಂಗದಲ್ಲಿ ಬಂದು ಸೇರ್ತಾ ಇದ್ದಾರೆ. ಕೆಲವು ಪುಸ್ತಕದಲ್ಲಿ ದೇಶಾಧಿಪರು ನೆನೆದರಲಿ ಅಂತ ಮುದ್ರಣ ಆಗಿದೆ, ನೆರೆದರಲಿ ಅಂತ ಮಾಡಿಕೊಳ್ಳಬೇಕು. ನೆರೆದರು ಅಂದರೆ ಸೇರಿದರು, ಎಲ್ಲ ದೇಶದ ರಾಜರು ಸೇರ್ತಾ ಇದ್ದಾರೆ ಅದೇ ಪ್ರಸಂಗದೊಳಗೆ. ಮುನಿಪ ಕೌಶಿಕನೊಡನೆ, ಕೌಶಿಕ ರಾಜನಾಗಿದ್ದವನು, ಮುಂದೆ ಮುನಿಯಾದ ಅವರೇ ವಿಶ್ವಾಮಿತ್ರರು. ಆ ವಿಶ್ವಾಮಿತ್ರರು ತಮ್ಮ ಯಜ್ಞದ ರಕ್ಷಣೆಗಾಗಿ ರಾಮ ಲಕ್ಷ್ಮಣರನ್ನು ಕರೆದುಕೊಂಡು ಹೋಗಿದ್ದರು. ಯಜ್ಞ ನಿರ್ವಿಘ್ನವಾಗಿ ನಡೆಯಿತು. ದಾರಿಯ ಮಧ್ಯದಲ್ಲಿ ಶ್ರೀರಾಮಚಂದ್ರ ಕಲ್ಲಿನಂತಾಗಿದ್ದ ಅಹಲ್ಯೆಯನ್ನು ಮತ್ತೆ ಜೀವದ ಕಳೆಯನ್ನು, ಚೈತನ್ಯವನ್ನು ತುಂಬಿ ಆ ಅಹಲ್ಯ ಗೌತಮರನ್ನು ಒಂದು ಮಾಡಿದ. ವಿಶ್ವಾಮಿತ್ರಂತಾರೆ, ಯಾವ ವ್ಯಕ್ತಿ ಪತಿಪತ್ನಿಯರನ್ನು ಕೂಡಿಸ್ತಾನೆ ಅವನು ಮತ್ತೆ ಪತಿಪತ್ನಿಯರಿಂದ ಕೂಡುವಂತಾಗುತ್ತಾನೆ. ಅರ್ಥಾತ್ ನಾವು ಇನ್ನೊಬ್ಬರಿಗೆ ಸುಖ ಬಯಸಿದರೆ ನಮಗೂ ಸುಖ ಉಂಟು, ಅವರನ್ನು ಬಿಡಿಸುವ ಪ್ರಯತ್ನ ಮಾಡಿದರೆ ನಮ್ಮ ಮನೆಯಲ್ಲಿ, ನಮ್ಮ ಸಂಸಾರದಲ್ಲೂ ಕೂಡ ವಿರಸ ಹೆಚ್ಚಾಗಿ ದುಃಖ ಆಗುವ ಪ್ರಸಂಗ ಉಂಟು. ದೇವರಿಗೇನು ವಿರಸವೂ ಇಲ್ಲ, ದೇವರಿಗೆ ವಿಶಿಷ್ಟವಾದ ಹೊಸದಾದ ಸರಸವೂ ಇಲ್ಲ. ಅನಾದಿ ಕಾಲದಿಂದಲೂ ಅವರು ಸೀತಾರಾಮರು ಕೂಡಿಯೇ ಇದ್ದವರು, ನಮಗದನ್ನು ಪಾಠ ಕಲಿಸಿಕೊಡ್ತಾರೆ. ಅದಕ್ಕಾಗಿ ಆ ಅಹಲ್ಯ ಗೌತಮರನ್ನು ಕೂಡಿಸಿದರ ನೆಪವನ್ನು ಮಾಡಿಕೊಂಡು ಜಗತ್ತಿಗೆ ಪಾಠ ಕಲಿಸೋದಕ್ಕಾಗಿ ಕರೆದುಕೊಂಡು ಬರ್ತಾರೆ. ಬಂದಂತಹ ಆ ಮಕ್ಕಳು ನೋಡೋದಕ್ಕೆ ಪುಟ್ಟವರಾಗಿ ಇದ್ದರೂ ಅವರು ಪುಟ್ಟ ಮಕ್ಕಳಲ್ಲ, ಇನಕುಲಾಧೀಶ್ವರರು. ಇನ ಸೂರ್ಯ, ಆ ಸೂರ್ಯವಂಶಕ್ಕೇ ರಾಜನಾಗುವಂತಹ ಯೋಗ್ಯತೆಯನ್ನು ನೋಡಿದೊಡನೆ ಕಾಣುವಂಥವರು ಅವರು. ಯಾರೋ ಅಲ್ಲ, ಅವರು ನಿಮ್ಮಯ್ಯ ತನುಜರೆನಿಸುವರು. ಹೇ ದಶರಥ ರಾಜ, ಅವರು ನಿನ್ನ ಮಕ್ಕಳಪ್ಪ, ಹೆಮ್ಮೆ ಆಗ್ತಾ ಇದೆ, ಸಂತೋಷ ಆಗ್ತಾ ಇದೆ. ಈ ಪುಟ್ಟ ವಯಸ್ಸಿನಲ್ಲೇ ದುಷ್ಟರನ್ನು ನಾಶ ಮಾಡಿ ಶಿಷ್ಟರನ್ನು ರಕ್ಷಣೆ ಮಾಡಿ ಆ ಕ್ಷತ್ರಿಯರ ಕರ್ತವ್ಯವನ್ನು ಪೂರ್ಣವಾಗಿ ಮಾಡುವಂತಹ ಸಾಮರ್ಥ್ಯ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದನ್ನು ನೋಡಿ ಸಂತೋಷದಿಂದ, ಹೆಮ್ಮೆಯಿಂದ ನಾನು ನನ್ನ ಮಗಳನ್ನು ಕೊಡ್ತಾ ಇದ್ದೇನೆ. ಸಾಕ್ಷಾತ್ ಪರಮಾತ್ಮ ನಾರಾಯಣ ಅಂತ ಒಂದಾದರೆ ಈಗ ಸಾಮಾನ್ಯ ಜನರ ಕಣ್ಣಿಗೂ ಕಾಣುವ ಹಾಗೆ ಉತ್ತಮವಾದ ಯೋಗ್ಯತೆಯೂ ಉಂಟು. ಅಂತಹ ನಿನ್ನ ಮಕ್ಕಳು, ಅವರ ಹೆಸರೇ ರಾಮ ಲಕ್ಷ್ಮಣ.
ಸುಮ್ಮನೆ ಹೆಸರು ಎಲ್ಲರಂತೆ ಇಟ್ಟದ್ದಲ್ಲ ಅದು, ಅದು ಭೂಷಣ, ಉತ್ತಮವಾದಂತಹ ನಮಗೆ ಪುಣ್ಯವನ್ನು ಕೊಡುವಂತಹ ರಾಮ ಲಕ್ಷ್ಮಣರಿಗೆ ಕೊಡ್ತಾ ಇದ್ದೇನೆ ಬಾ. ಭಾವಾರ್ಥ ರಾಮಾಯಣದ ಮೂರನೆಯ ನುಡಿ. ಬಂದು ರಾಮನು ಹರಧನು ಅನೆಗೆ ದಿಂದು ಜಾನಕಿ ಮಾಲೆಯನು ನಿಜ ಕಂದರದಿ ತಾಳಿದನು ಲಗ್ನವ ನಿಮ್ಮ ವಿಭವದಲ್ಲಿ ಇಂದು ವಿಜಯಂ ಗೈದು ಉತ್ಸವ ವೃಂದದಿಂದಲಿ ಸಾಧಿಸುವದಿದು ಎಂದು ಬರೆದಿಹ ಲಿಖಿತ ನೋಡುತ್ತ ಹರುಷ ಮನನಾದ. ಜನಕರಾಜ ಪತ್ರವನ್ನು ಮುಂದುವರೆಸ್ತಾ ಇದ್ದಾನೆ. ಶ್ರೀರಾಮ ಲಕ್ಷ್ಮಣರು ಈ ಒಂದು ಸೀತಾ ಸ್ವಯಂವರಕ್ಕೆ ಬರ್ತಾ ಇದ್ದಾರೆ ವಿಶ್ವಾಮಿತ್ರರ ಸೂಚನೆಯಂತೆ. ಬಂದಂತಹ ರಾಮಚಂದ್ರ ವಿಶ್ವಾಮಿತ್ರರು ಸೂಚನೆ ಕೊಡುವವರೆಗೆ ಎದ್ದು ಹೋಗೋದಿಲ್ಲ. ಸರ್ವಜ್ಞನಾದ, ಸರ್ವಕರ್ತೃವಾದ, 14 ಲೋಕದ ಒಡೆಯನಾದ ಭಗವಂತ ಕಲಿಸಿಕೊಡುವ ಪಾಠ ಇದು. ನನಗೆ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಇದು ನಾನು ಇದಕ್ಕಾಗಿ ಬಂದಿದ್ದೇನೆ ಅಂತಾಗಿದ್ದರೂ ಗುರುಗಳು ಸೂಚನೆ ಕೊಡುವವರೆಗೆ ಆ ಕಾರ್ಯಕ್ಕೆ ಮುಂದುವರಿಯಬಾರದು. ಗುರುಗಳು ಸೂಚನೆ ಕೊಟ್ಟ ಮೇಲೆ ಹಿಂದೆ ಸರಿಯಬಾರದು. ಹೀಗೆ ಆ ಗುರು ಸ್ಥಾನಕ್ಕೆ ಗುರುಗಳಿಗೆ ಕೊಡಬೇಕಾದ ಗೌರವ ರಾಮನಿಗೆ ಕಾರಣ ಇಲ್ಲ, ಕೊಡ್ತಾನೆ. ನಮಗೆ ಅತ್ಯಂತ ಅನಿವಾರ್ಯ ಇದೆ, ಆದರೆ ನಾವು ಕೊಡ್ತಾ ಇಲ್ಲ. ಯಾವಾಗ ಆ ವಿಶ್ವಾಮಿತ್ರ ಸೂಚನೆ ಆಯಿತೋ ಬಂದ ಶ್ರೀರಾಮಚಂದ್ರ ಆ ಹರಧನಸ್ಸನ್ನು ಶಿವಧನಸ್ಸನ್ನು ತೆಗೆದುಕೊಳ್ಳುತ್ತಾನೆ. ಹೇಗೆ ಇದೊಂದು ಗುರುಗಳ ಆಜ್ಞೆಯನ್ನು ಪರಿಪಾಲನೆ ಮಾಡುವಂತಹ ಅವಕಾಶ ಅಂತ ನೆಗೆದು ಉತ್ಸಾಹದಿಂದ ಬಂದ. ಸೀತೆಗಾಗಿ ಓಡಿ ಬಂದದ್ದಲ್ಲ, ಗುರುಗಳ ಸೇವೆಯ ಅವಕಾಶ ತಪ್ಪೀತೋ ಅನ್ನೋದಕ್ಕಾಗಿ ಓಡಿ ಬರ್ತಾನೆ. ನಾವು ಗುರುಗಳ ಸೇವೆ ಮಾಡಿದರೆ ನಮಗೆ ಉತ್ತಮವಾದ ಫಲ ಸಿಗತ್ತೆ, ಆದರೆ ಫಲಕ್ಕಾಗಿ ನಾವು ಪ್ರಯತ್ನ ಪಡೋದು ಬೇಡ. ಗುರುಗಳ ಸೇವೆ, ದಾಸರ ಸೇವೆ, ಭಗವಂತನ ಸೇವೆ, ಅದರೊಳಗೆ ನಾವು ನೆಗೆದು ಬರಬೇಕು, ಉತ್ಸಾಹದಿಂದ ಬರಬೇಕು. ಆಮೇಲೆ ಶಿವಧನಸ್ಸು ಭಂಗ ಆಯಿತು, ಜಾನಕಿ ಮಾಲೆಯನ್ನು ಹಾಕಲಿಕ್ಕೆ ತಯಾರಾಗ್ತಾಳೆ. ಕಂಧಾರ ಅಂದರೆ ಕುತ್ತಿಗೆ, ಆ ಕುತ್ತಿಗೆಯಲ್ಲಿ ಹಾಕಿ ಮುಂದೆ ವಿವಾಹವನ್ನು ಮಾಡಿಕೊಳ್ಳಬೇಕು ಅಂತ ಸಿದ್ಧರಾಗ್ತಾರೆ. ಆದರೆ ರಾಮಾಯಣದಲ್ಲಿ ಸೂಚನೆಯನ್ನು ಕೊಡ್ತಾರೆ, ಇಂದಿನ ಯುವಕ ಯುವತಿಯರ ವಿಚಾರಕ್ಕೂ ಸರ್ವಜ್ಞನಾದ, ಸರ್ವೋತ್ತಮನಾದ, ಸರ್ವಕರ್ತೃವಾದ, ಸರ್ವನಿಯಾಮಕನಾದ ಪರಮಾತ್ಮನ ಆದೇಶಕ್ಕೂ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಆ ಭಗವಂತ ಅವರು ನಿಯತ ದಂಪತಿಗಳಾಗಿದ್ದರೂ ಕೂಡ ವಿವಾಹ ಅನ್ನುವ ವಿಷಯ ಬಂದಾಗ ಜನಕರಾಜನಿಗೆ ಹೇಳ್ತಾನೆ, ತಂದೆ ಒಪ್ಪಿದಾಗ, ತಂದೆ ತಾಯಿಗಳು ಸಮ್ಮತಿ ಸೂಚಿಸಿದರೆ ನಾನು ವಿವಾಹಕ್ಕೆ ಸಿದ್ಧನಾಗ್ತೇನೆ. ಆದರೆ ಇವತ್ತು ಎಲ್ಲಿದೆ ಈ ಪರಿಸ್ಥಿತಿ? ನನ್ನ ಮದುವೆ ನಾ ಯಾರನ್ನಾದರೂ ಆರಿಸಿಕೊಳ್ಳುತ್ತೇನೆ, ಹೇಗಾದರೂ ಮಾಡಿಕೊಳ್ಳುತ್ತೇನೆ. ಅಕಸ್ಮಾತ್ ಮಕ್ಕಳು ನಮ್ಮನ್ನು ಕರೆದರೆ ಪುಣ್ಯ, ಇಲ್ಲವಾದರೆ ಇಲ್ಲವನ್ನುವ ಸ್ಥಿತಿ ಇದೆ. ಆದರೆ ಇದು ರಾಮಾಯಣದ ಸಂಸ್ಕೃತಿಯಲ್ಲ, ಭಗವಂತನ ಸಂದೇಶ ಇದಲ್ಲ. ನಮಗಿಂತಲೂ ಎಲ್ಲದರೊಳಗೂ ಅನುಭವಸ್ಥರಾದಂತಹ ತಂದೆ ತಾಯಿಗಳ ಹಿತೈಷಿಗಳಾದಂತಹ ತಂದೆ ತಾಯಿಗಳ ವಿಚಾರಕ್ಕೆ ಬೆಲೆ ಕೊಡಬೇಕು. ಅದಕ್ಕಾಗಿ ಅದನ್ನು ತಿಳಿಸಿದ. ಅದನ್ನು ಕೇಳಿದಂತಹ ಜನಕರಾಜನು ಅದಕ್ಕೆ ಸಂತೋಷದಿಂದ ಸಮ್ಮತಿಯನ್ನು ನೀಡುತ್ತಾ ಪತ್ರವನ್ನು ಮುಂದುವರೆಸ್ತಾನೆ. ನಾನು ಈ ವಿವಾಹವನ್ನು ಮಾಡಬೇಕಾದಾಗ ನಿಮ್ಮ ವಿಭವದಲ್ಲಿ ಏನೋ ಕನ್ಯೆಯ ಕೊರತೆ ಇದೆ, ಅದಕ್ಕಾಗಿ ಕನ್ಯಾ ಸಿಕ್ಕರೆ ಸಾಕು ಅನ್ನುವ ಸ್ಥಿತಿಯಲ್ಲಿ ಮದುವೆಯನ್ನು ಮಾಡ್ತಾ ಇದ್ದೀನಿ ಅಂತ ತಿಳಿಯಬೇಡಿ. ನಿಮ್ಮ ಸೂರ್ಯವಂಶದ ವೈಭವ ಹೇಗುಂಟೋ ಅದಕ್ಕೆ ತಕ್ಕ ಹಾಗೆ ಸೀತಾರಾಮರ ವಿವಾಹ ಅಂದರೆ ಹೇಗಾಗಬೇಕು ಆ ಒಂದು ವೈಭವದಿಂದ ಮಾಡ್ತೇನೆ ಹೊರತು ನಾನು ಈ ವಿಷಯದೊಳಗೆ ಲೋಭವನ್ನು, ನಾನು ಈ ವಿಷಯದೊಳಗೆ ಸಣ್ಣ ಮನಸ್ಸನ್ನು ತೋರೋದಿಲ್ಲ. ಅದಕ್ಕಾಗಿ ನೀನು ವಿಜಯವನ್ನು, ದಿಗ್ವಿಜಯವನ್ನು ಗೈದು ಬಾ. ಇದು ಕೇವಲ ನಿನ್ನ ಮಗ ನನ್ನ ಮಗಳು ಇವರ ವಿವಾಹ ಅಂತ ಚಿಂತನೆ ಮಾಡೋದು ಬೇಡ. ಇದನ್ನೊಂದು ಉತ್ಸವ, ಉತ್ಸವ ಅಂದರೆ ಅದು ಭಗವಂತನ ಸೇವಾ, ಭಗವಂತನ ಕಾರ್ಯ. ಹೀಗೆ ಈ ಸೀತಾರಾಮರ ಕಲ್ಯಾಣೋತ್ಸವವನ್ನು ತಲೆಯಲ್ಲಿ ಇಟ್ಟುಕೊಂಡು ಇಬ್ಬರು ಸೇರಿ ಸಾಧಿಸೋಣ, ಪುಣ್ಯವನ್ನು ಸಂಪಾದನೆ ಮಾಡೋಣ. ಇದರೊಳಗೆ ದೊಡ್ಡದಾದ ಭಾಗ್ಯದ ಬಾಗಿಲು ತೆರೆಯೋದಿದೆ. ಅದಕ್ಕಾಗಿ ಇಬ್ಬರು ಆ ಪುಣ್ಯವನ್ನು ಹಂಚಿಕೊಳ್ಳೋದಕ್ಕಾಗಿ ಸಿದ್ಧರಾಗೋಣ ಅಂತ ಜನಕರಾಜ ಬರೆದು ಕಳಿಸಿದ್ದನ್ನು ನೋಡಿದ ರಾಮದೇವರ ಆ ವಿವಾಹ ಮಹೋತ್ಸವ, ಆ ರಾಮದೇವರ ವಿಜಯ ಮಹೋತ್ಸವ. ಅದನ್ನು ನೋಡಿದ್ದೇ ತಡ, ಕೇಳಿದ್ದೇ ತಡ ದಶರಥರಾಜನಿಗೆ ತುಂಬ ಸಂತೋಷವಾಗ್ತಾ ಇದೆ. ಹೀಗೆ
ಆ ಭಗವಂತನ ಕಲ್ಯಾಣದ ಕಥೆಯನ್ನು ಕೇಳಿದಾಗ ಸಂತೋಷ ಪಡೋದು ಒಂದು ಸಜ್ಜನಿಕೆ, ಅದೊಂದು ಒಳ್ಳೆಯ ಗುಣ. ಅದನ್ನು ದಶರಥ ರಾಜ ನಮಗೆ ಕಲಿಸಿಕೊಡುತ್ತಾನೆ ಕೇಳಿ. ಆಮೇಲೆ ವಿವಾಹಕ್ಕೆ ಹೋಗೋದಕ್ಕೆ ಎಲ್ಲರೂ ಸಿದ್ಧರಾಗ್ತಾ ಇದ್ದಾರೆ. ಭಾವಾರ್ಥ ರಾಮಾಯಣದ ನಾಲ್ಕನೆಯ ನುಡಿ. ಚರರಿಗುಚಿತವನಿತ್ತ ರಾಮನ ಚರಿತವಾ ಮಾತ್ಯರಿಗೆ ಅಂತಃಪುರದೊಳಗೆ ಉಚ್ಚರಿಸೆ ಸಕಲರು ಮುದದಿನಲಿದಾಡೆ. ಮೆರೆಯೇ ಮಂಗಳ ವಾದ್ಯ ಘೋಷದಲ್ಲಿರದಯೋಧ್ಯಾಪುರದೊಳೆಲ್ಲರೂ ತೆರಳಿತೈ ನಿಬ್ಬಣಕ್ಕೆ ಜನ ಜಂಗುಲಿ ಮಹೋತ್ಸವದಿ. ದಶರಥ ರಾಜ ಜನಕರಾಜ ಬರೆದು ಕಳಿಸಿದಂತಹ ಪತ್ರವನ್ನು ನೋಡಿದ, ತುಂಬ ಸಂತೋಷ ಆಯಿತು. ವಿವಾಹ ಅನ್ನೋದು ಕೇವಲ ಹುಡುಗ ಹುಡುಗಿ ಒಂದಿಬ್ಬರು ಮಾತ್ರ ಹೋಗಿ ಒಂದು ಸೈನ್ ಮಾಡಿಕೊಂಡು ಮಾಲೆಯನ್ನು ಬದಲಿಸಿಕೊಂಡು ಬಂದರೆ ಅದು ವಿವಾಹ ಅಲ್ಲ. ಎಲ್ಲ ಸಂಬಂಧಿಕರು, ಗುರು ಹಿರಿಯರು ಎಲ್ಲರೂ ಬರಬೇಕು. ಎಲ್ಲರ ಪ್ರೀತಿಯ ಹಾರೈಕೆ ಬೇಕು, ಎಲ್ಲ ಹಿರಿಯರ ಆಶೀರ್ವಾದ ಬೇಕು. ಅದೇ ಮುಂದೆ ಸಂಸಾರದಲ್ಲಿ ನಮ್ಮನ್ನು ಸುಖವಾಗಿ ಇರಿಸಲಿಕ್ಕೆ ಸಾಧ್ಯ. ದೇವರಿಗೆ ಯಾರ ಆಶೀರ್ವಾದದ ಅವಶ್ಯಕತೆ ಇಲ್ಲ, ಭಗವಂತನಿಗೆ ಯಾರ ಹಾರೈಕೆಯ ಅನಿವಾರ್ಯತೆ ಇಲ್ಲ. ಆದರೂ ದೇವರು ಎಲ್ಲವನ್ನು ಮಾಡಿ ತೋರಿಸ್ತಾನೆ. ನಮಗೆ ಎಲ್ಲವೂ ಇದೆ, ಆದರೆ ನಾವು ಮಾಡಿಕೊಳ್ಳುತ್ತಾ ಇಲ್ಲ. ಆ ಪ್ರಸಂಗದಲ್ಲಿ ದಶರಥ ರಾಜ ತಾನು ವಿವಾಹವನ್ನು ವಿಷಯವನ್ನು ತಿಳಿಸೋದಕ್ಕಾಗಿ ಚರರಿಗೆ ತನ್ನ ಗೂಢಚಾರರಿಗೆ ಹೇಳಿ ಕಳಿಸಿದ. ಅದೊಂದು ಪಾಠವನ್ನು ಕಲಿಯಬೇಕು. ವಿವಾಹದ ಸಂದರ್ಭದಲ್ಲಿ ಒಬ್ಬರಿಗೆ ಎಲ್ಲವನ್ನು ಮಾಡಲಿಕ್ಕಾಗುವುದಿಲ್ಲ, ಅನೇಕ ಜನರ ಸಹಾಯ ಬೇಕಾಗತ್ತೆ. ಆದರೆ ಸಹಾಯ ತೆಗೆದುಕೊಳ್ಳುತ್ತೇವೆ, ಆ ಸಹಾಯಕ್ಕೆ ತಕ್ಕದಾದಂತಹ ಪ್ರತಿಯಾಗಿ ಅವರಿಗೊಂದು ಗೌರವ ಅಥವಾ ಉಡುಗೊರೆಯ ಒಂದು ಕನಿಷ್ಠ ಥ್ಯಾಂಕ್ಸ್ ಹೇಳೋದನ್ನು ಮರೆತು ಬಿಡ್ತೇವೆ. ದಶರಥ ರಾಜ ಹಾಗೆ ಮಾಡಲಿಲ್ಲ. ಆ ಚರರು, ಗೂಢಚರರು, ಅವರು ಇದೊಂದು ದೊಡ್ಡ ಸಂತೋಷದ ಸುದ್ದಿ, ರಾಮನ ಸೇವೆ ಅಂತ ನಿಷ್ಕಾಮವಾಗಿ ಮಾಡಲಿಕ್ಕೆ ಸಿದ್ಧರಾದರೂ ಅವರಿಗೆ ಉಚಿತವಾದದ್ದನ್ನು, ಯೋಗ್ಯವಾದ ಸಂಭಾವನೆಯನ್ನು ನೀಡಿದ. ಕೆಲವರಿಗೆ ಕೇವಲ ಪತ್ರ, ಕೇವಲ ಫೋನು, ಕೇವಲ ಇನ್ನೊಬ್ಬರ ಮೂಲಕ ಹೇಳಿ ಕಳಿಸಿದರೂ ನಡೆದೀತು. ಆದರೆ ಕೆಲವರಿಗೆ ಮಾತ್ರ ಯಜಮಾನನಾದವನು ಸ್ವತಃ ತಾನೇ ಪ್ರತ್ಯಕ್ಷವಾಗಿ ಹೋಗಿ ಆಮಂತ್ರಣ ಕೊಡಬೇಕು. ಆ ವ್ಯವಹಾರದ ಕೌಶಲತೆಯನ್ನು ದಶರಥ ರಾಜ ಕಲಿಸಿಕೊಡ್ತಾನೆ. ಅಮಾತ್ಯರಿಗೆ, ಮಂತ್ರಿಗಳು ಮುಂತಾದಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ, ಅಂತಃಪುರದೊಳಗೆ ಹತ್ತಿರದ ಸಂಬಂಧಿಕರಾದಂತಹ ರಾಣಿ ಮುಂತಾದವರಿಗೆ ಎಲ್ಲರಿಗೂ ಕೂಡ ಸ್ವತಃ ರಾಜನೇ ಹೋಗಿ ಆಮಂತ್ರಣವನ್ನು ಕೊಡುತ್ತಾನೆ. ಅವರೆಲ್ಲರ ಮುಂದೆ ಉಚ್ಚರಿಸೆ, ಕೆಲವು ಪುಸ್ತಕದಲ್ಲಿ ಎಚ್ಚರಿಸೆ ಅಂತ ಆಗಿದೆ, ಅದನ್ನು ಉಚ್ಚರಿಸೆ ಅಂತ ಮಾಡಿಕೊಳ್ಳಿ. ಎಲ್ಲರಿಗೂ ಹೇಳಿದಾಗ ಸಕಲರು ಮುದದಿನಲಿದ್ದಾಳೆ. ರಾಮ ಸೀತೆಯರ ವಿವಾಹದ ವಿಷಯ ಕೇಳಿದ್ದೇ ತಡ ಸ್ವತಃ ಕೈಕೇಯಿ ದೇವಿಯು ಕೂಡ ತುಂಬ ಸಂತೋಷದಿಂದ ಕುಣಿದಾಡ್ತಾ ಇದ್ದಾಳೆ. ಆ ವಿವಾಹದ ಸೂಚನೆಯನ್ನು ತಿಳಿಸೋದಕ್ಕಾಗಿಯೇ ಎಲ್ಲರೂ ಮಂಗಳವಾದ್ಯವನ್ನು ಬಾರಿಸ್ತಾ ಇದ್ದಾರೆ. ಆ ಮಂಗಳವಾದ್ಯದ ಮೂಲಕವಾಗಿಯೇ ಎಷ್ಟೋ ವಿಘ್ನಗಳ ಪರಿಹಾರ ಆಗತ್ತೆ. ಎಷ್ಟೋ ದುಷ್ಟರು, ಎಷ್ಟೋ ದೈತ್ಯ ಶಕ್ತಿಗಳು ದೂರ ಸರಿಯುತ್ತಾರೆ. ಆ ಕಾರಣಕ್ಕಾಗಿಯೇ ಅವನ್ನೆಲ್ಲ ಮಾಡೋದು. ಆದರೆ ಇವತ್ತು ಮಂಗಳವಾದ್ಯಗಳೇ ಇಲ್ಲದೆ ಅಥವಾ ಇದ್ದರೂ ಕೇವಲ ಟೇಪ್ ರಿಕಾರ್ಡು ಹಾಕಿಕೊಂಡು ನಾವು ದೈತ್ಯರನ್ನು, ದುಷ್ಟಶಕ್ತಿಗಳನ್ನು ಕಳಿಸುವ ಪ್ರಯತ್ನ ಮಾಡಿದರೆ ಆದೀತೆ. ಹೀಗಾಗಿ ಆ ಮಂಗಳವಾದ್ಯವನ್ನು ಬಾರಿಸುವ ಮೂಲಕವಾಗಿ ಎಲ್ಲರಿಗೂ ಸೂಚನೆ ಸಿಕ್ಕಿತು. ಆ ಸೀತಾರಾಮರ ವಿವಾಹಕ್ಕೆ ಕೇವಲ ದಶರಥನ ಹತ್ತಿರದ ಪರಿವಾರದವರು ಅಥವಾ ಅರಮನೆಯ ಸದಸ್ಯರು, ಮಂತ್ರಿಗಳು ಇಷ್ಟೇ ಅಂತ ತಿಳಿದುಕೊಳ್ಳಬೇಡಿ. ಅಯೋಧ್ಯಾಪುರದೊಳೆಲ್ಲರೂ, ಊರಿಗೆ ಊರೇ ಎದ್ದು ಹೊರಡ್ತಾ ಇದೆ ಆ ರಾಮನ ಕಲ್ಯಾಣವನ್ನು ನೋಡೋದಕ್ಕಾಗಿ, ಆನಂದ ಅನುಭವಿಸೋದಕ್ಕಾಗಿ. ಹೀಗೆ ಆ ಭಗವಂತನ ಕಲ್ಯಾಣೋತ್ಸವಕ್ಕೆ ಸಕಲರೂ ಸಿದ್ಧರಾಗ್ತಾರೆ, ಸಿದ್ಧರಾಗಬೇಕು. ಎಲ್ಲರೂ ಸೇರಿ ಆ ವಿವಾಹದ ಸಂದರ್ಭದಲ್ಲಿ ಹೊರಡ್ತಾ ಇದ್ದಾರೆ. ಹೇಗಿತ್ತದು ನಿಬ್ಬಣ? ಮದುವೆಗೆ ಹೊರಟಂತಹ ಆ ದೊಡ್ಡದಾದಂತಹ ಮರಿಯ ಮೆರವಣಿಗೆ, ಅದು ಜನ ಜಂಗುಲಿ. ಪ್ರತಿಯೊಬ್ಬರು, ಆಬಾಲ ವೃದ್ಧರು ಎಲ್ಲರೂ ಕೂಡ ಆ ವಿವಾಹದ ಸಂದರ್ಭಕ್ಕಾಗಿ ಸಿದ್ಧರಾಗಿ ಉತ್ಸಾಹದಿಂದ ಹೊರಡುತ್ತಾ ಇದ್ದಾರೆ. ಅವರ ದೃಷ್ಟಿಯಲ್ಲಿ ಕೇವಲ ನಮ್ಮ ರಾಜಕುಮಾರನ ವಿವಾಹ ಇಷ್ಟೇ ಅನಿಸಲಿಲ್ಲ, ಇದು ಮಹಾ ಉತ್ಸವ.
ಕೇವಲ ಉತ್ಸವ ಅಲ್ಲ. ಇವತ್ತು ನಾವು ಪ್ರತಿಮೆಗಳನ್ನು ಇಟ್ಟುಕೊಂಡು ಕಲ್ಯಾಣೋತ್ಸವನ ನಡೆಸ್ತೇವೆ. ಅದು ಕೇವಲ ಕಲ್ಯಾಣೋತ್ಸವ ಉತ್ಸವ ಆಗಿರಬಹುದು, ಆದರೆ ಸಾಕ್ಷಾತ್ ಚಿದಾನಂದ ಮೂರ್ತಿಯಾದ ಭಗವಂತನೇ ಪ್ರತ್ಯಕ್ಷವಾಗಿ ನಿಂತು ಕಲ್ಯಾಣವನ್ನು ನಡೆಸಿಕೊಡ್ತಾನೆ ಅಂತಾದರೆ ನಿಜವಾಗಿಯೂ ಅದು ಮಹೋತ್ಸವ. ಅಂತಹ ಮಹೋತ್ಸವಕ್ಕೆ ಎಲ್ಲರೂ ಸೇರ್ತಾ ಇದ್ದರು. ಭಾವಾರ್ಥ ರಾಮಾಯಣದ 5ನೆಯ ನುಡಿ, ನಿಮ್ಮ ಪಠ್ಯಪುಸ್ತಕದ ಕೊನೆಯ ನುಡಿ. ಬಿಗಿಸಿ ಬಂಡಿಯ ಮ್ಯಾಲೆ ಧನ ದ್ರವ್ಯಗಳ ವಸ್ತ್ರ ಸುಭೂಷಣಾದ್ಯವ ಸೊಗೈಸಲು ಅಂದಣವು ರಾಣಿ ವಾಸ ಗುರು ಮೊದಲು ಸುಗುಣ ಮಂತ್ರಿಯ ನೇಮದಿಂ ಸೇನೆಗಳ ನಡೆಸುತ್ತ ನೃಪತಿ ಪಯಣದಿ ವಹುಮಿಗೆ ಹರುಷದಲ್ಲಿ ಜನಕನ ಪುರಕ್ಕೆ ಬಂದಿಳಿದ. ದಶರಥ ರಾಜ ತನ್ನ ಅಯೋಧ್ಯಾ ಪಟ್ಟಣದ ಎಲ್ಲ ಪ್ರಜೆಗಳನ್ನು ಕರೆದುಕೊಂಡು ವಿವಾಹಕ್ಕೆ ಬರ್ತಾ ಇದ್ದಾನೆ. ನೋಡಿ, ಆಗಿನ ಕಾಲದ ಜನರ ಹೃದಯ ವೈಶಾಲ್ಯ ಹೇಗಿತ್ತು. ಇಂದು ವರನಲ್ಲಿ ಶ್ರೀಮಂತಿಕೆ ಹೆಚ್ಚಾದರೆ ಆ ವರನವರು ಉಳಿಸಿಕೊಳ್ಳುವ ಪ್ರಯತ್ನ ಮಾಡಿ ಎಲ್ಲವನ್ನು ಕನ್ಯಾದವರ ಮೇಲೆ ಹಾಕ್ತಾರೆ. ಕೆಲವರು ಆ ಕನ್ಯಾದವರೇ ತಾವು ಎಲ್ಲವನ್ನೂ ವರನಿಗೆ ಜೀ ಎಂದು ಬೆನ್ನು ಹತ್ತಿ ಕೇಳಿ ಹೇಳುವಂತಹ ಸ್ಥಿತಿ. ಹೀಗೆ ದೇವರು ನನಗೆ ಸಂಪತ್ತು ಕೊಟ್ಟಾಗಲೂ ನನ್ನ ಮಗನಿಗೆ ನನ್ನ ಮಗಳಿಗೆ ನಾನು ಆ ಪ್ರೀತಿಯನ್ನು ಹಂಚೋದಕ್ಕೆ ಸಿದ್ಧನಾಗೋದಿಲ್ಲ. ಎಲ್ಲವನ್ನೂ ಬೀಗರ ಮೇಲೆ ಇನ್ನೊಬ್ಬರ ಮೇಲೆ ಹಾಕುವ ಪ್ರಯತ್ನವನ್ನು ಮಾಡ್ತೇನೆ. ಆದರೆ ದಶರಥ ರಾಜ ಆಗಲಿ ಜನಕ ರಾಜ ಆಗಲಿ ಹಾಗಿದ್ದಿಲ್ಲ. ಹಿಂದೆ ಜನಕರಾಜನು ಹೇಳಬೇಕಾದಾಗಂದ ನಾನು ಕನ್ಯಾಕಾಯಿ ಅಷ್ಟೇ ಕೊಡ್ತೀನಿ ಅಂತ ಇವತ್ತಿನ ಜನರ ಹಾಗೆ ಅನ್ನದೇ ನಿಮ್ಮ ವಿಭವದಲ್ಲಿ ನಿಮ್ಮ ವೈಭವಕ್ಕೆ ತಕ್ಕ ಹಾಗೆ ಉತ್ತಮವಾದ ರೀತಿಯಲ್ಲಿ ನಾನು ಮಾಡಿಕೊಡಲಿಕ್ಕೆ ಸಿದ್ಧನಾಗಿದ್ದೇನೆ ಅಂತ ಅವನು ಹೇಳಿದರೆ ಅದಕ್ಕೆ ಸರಿತೂಕ ಅನ್ನುವ ಹಾಗೆ ದಶರಥ ರಾಜ ತೋರಿಸಿಕೊಡ್ತಾನೆ. ಎಲ್ಲವನ್ನೂ ಜನಕರಾಜ ಮಾಡ್ತಾನೆ, ನಾನು ಯಾಕೆ ಖರ್ಚು ಮಾಡಲಿ ಅನ್ನಲಿಲ್ಲ. ಬಿಗಿಸಿ ಬಂಡಿಯ ಮೇಲೆ ಆ ಉಡುಗೊರೆಗಳನ್ನು ಆಭರಣಗಳನ್ನು ಯಾವುದೋ ಒಂದು ಪರ್ಸ್ನಲ್ಲಿ ಕ್ಯಾಶ್ ಬ್ಯಾಗ್ನಲ್ಲಿ ವೆಂಟಿ ಬ್ಯಾಗ್ನಲ್ಲಿ ತರೋದಲ್ಲ, ಬಂಡಿಯ ಒಳಗೆ ರಥದ ಒಳಗೆ ಬಿಗಿಸಿ ಪೂರ್ಣವಾಗಿ ಟೈಟಾಗಿ ಪ್ಯಾಕ್ ಆಗೋ ಹಾಗೆ ಧನ ದ್ರವ್ಯ ವಸ್ತ್ರ ಭೂಷಣ ಇದೆಲ್ಲವನ್ನು ತರ್ತಾನೆ. ಎಲ್ಲವನ್ನೂ ಸಾಕಷ್ಟು ಜನರಿಗೆ ದಾನ ಧರ್ಮ ಉಡುಗೊರೆಯಾಗಿ ಕೊಡ್ತಾ ಇದ್ದಾನೆ. ಈ ತರಹ ಎಲ್ಲರೂ ಸೇರಿಕೊಂಡು ಆ ಮದುವೆಗೆ ಹೊರಟಿದ್ದಾರೆ. ವಿವಾಹದ ಪ್ರಯಾಣವನ್ನು ಮಾಡಬೇಕಾದಾಗ ನಾವು ಕೇವಲ ಹತ್ತಿರದ ಸಂಬಂಧಿಕರನ್ನು ಮಾತ್ರ ತಲೆ ಕೆಡಿಸಿಕೊಳ್ಳುತ್ತೇವೆ ಹೊರತು ಪುರೋಹಿತರ ಬಗ್ಗೆ ಗುರುಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳೋದಿಲ್ಲ. ಅವರು ಹೇಗಾದರೂ ಬರ್ತಾರೆ ಅಂತ ಸುಮ್ಮನಾಗ್ತೇವೆ, ಆದರೆ ಅವರು ಪುರೋಹಿತರು, ಪುರ ಮುಂದೆ ನಮ್ಮ ಹಿತಕ್ಕಾಗಿಯೇ ಇರೋರು. ಅದಕ್ಕಾಗಿ ದಶರಥ ರಾಜ ಅಂದ, ನಾವು ಹೊರಡುವಂತಹ ಈ ಒಂದು ಯಾತ್ರೆಯಲ್ಲಿ ಈ ಉತ್ಸವದಲ್ಲಿ ಮೊದಲ ರಥ ಮೊದಲ ಸೀಟು ಅದು ಗುರುಗಳದಾಗಿರಬೇಕು. ಹೀಗಾಗಿ ಗುರು ಮೊದಲು, ಆ ಗುರುಗಳನ್ನು ಮುಂದೆ ಮಾಡಿಕೊಂಡು ಎಲ್ಲರೂ ಹೊರಡ್ತಾ ಇದ್ದಾರೆ. ಜೊತೆಗೆ ಇಂತಹ ದೊಡ್ಡದಾದ ಉತ್ಸವದಲ್ಲಿ ವಿವಾಹ ಕಾರ್ಯಕ್ರಮದಲ್ಲಿ ಎಲ್ಲವನ್ನೂ ಒಬ್ಬನೇ ಮಾಡ್ತೇನೆ ಅಂದರೆ ಆಗುವುದಿಲ್ಲ. ಹಾಗಂತ ಯಾರ್ಯಾರೋ ತಿಳಿದನ್ನು ಮಾಡ್ತೇವೆ ಅಂದರೂ ನಡೆಯೋದಿಲ್ಲ. ಅದಕ್ಕಾಗಿ ಸುಗುಣ ಮಂತ್ರಿಯ ನೇಮದಿಂ, ಅಲ್ಲಿರುವಂತಹ ಮಂತ್ರಿಗಳು ಎಲ್ಲರೂ ಒಳ್ಳೆ ಗುಣವಂತರು, ಎಲ್ಲರನ್ನೂ ಪ್ರೀತಿಯಿಂದ ಕಾಣುವಂಥವರು, ಯಾರ್ಯಾರ ಯೋಗ್ಯತೆ ಏನು ಅಂತ ಬಲ್ಲವರು. ಹಾಗಾದರೆ ಅವರವರಿಗೆ ಯೋಗ್ಯವಾದ ರೀತಿಯಲ್ಲಿ ಕಾರ್ಯಗಳನ್ನು ಒಪ್ಪಿಸಿ ಕ್ರಮಬದ್ಧವಾಗಿ ವ್ಯವಸ್ಥಿತವಾಗಿ ನಡೆಸಿಕೊಂಡು ಹೊರಡುವರು. ಆ ಮಂತ್ರಿಗಳು ಏನು ನಿಯಮವನ್ನು ಮಾಡ್ತಾರೆ, ಏನು ಸೂಚನೆ ಕೊಡ್ತಾರೆ, ಅದಕ್ಕೆ ತಕ್ಕ ಹಾಗೆ ಸೇನೆ ನಡೀತಾ ಹೋಗಬೇಕು. ಈ ರೀತಿಯಾಗಿ ಮಂತ್ರಿಗಳ ಸೂಚನೆಯಂತೆ, ಗುರುಗಳ ಮಾರ್ಗದರ್ಶನದಂತೆ ಆ ದಶರಥ ರಾಜ ತನ್ನ ಎಲ್ಲ ಸಂಬಂಧಿಕರನ್ನು ಎಲ್ಲ ಪ್ರಜೆಗಳನ್ನು ಕರೆದುಕೊಂಡು ಪ್ರಯಾಣವನ್ನು ಮುಂದುವರೆಸ್ತಾ ಇದ್ದಾನೆ. ಆ ಪ್ರಯಾಣದಲ್ಲಿ ಎಲ್ಲರಿಗೂ ಒಗುಮೆಗೆ ಹರುಷದಲ್ಲಿ ಒಮ್ಮೇಲಿಗೆ ಬೇಗನೆ ಆ ಸಂತೋಷದಿಂದ ಎಲ್ಲರೂ ಈ ಜನಕರಾಜನ ಪಟ್ಟಣವಾದ ಮಿಥಿಲಾ ಪಟ್ಟಣಕ್ಕೆ ಬರ್ತಾರೆ. ಬಂದು ಆ ಸೀತಾರಾಮರ ವಿವಾಹ ಮಹೋತ್ಸವದಲ್ಲಿ ಭಾಗವಹಿಸಿ ಅದ್ಭುತವಾದ ಆನಂದವನ್ನು ಅನುಭವಿಸಿ ಎಲ್ಲರೂ ಪುಣ್ಯಜೀವಿಗಳಾಗ್ತಾರೆ. ಹೀಗೆ ಆ ಸೀತಾರಾಮರ ಕಲ್ಯಾಣೋತ್ಸವದ ಚಿಂತನೆಯನ್ನು ಈ ಸಂದರ್ಭದಲ್ಲಿ ಪುಟ್ಟದಾದ ಈ ಪ್ರಸಂಗದಲ್ಲಿ ತಿಳಿಸಿಕೊಟ್ಟಿದೆ. ನೋಡುವ ಭಾಗ್ಯ ಅಂದಿನ ಜನರಿಗಿದ್ದರೆ ಕೇಳುವ ಭಾಗ್ಯ ನಮಗೆ ಉಂಟು.
ಅದಕ್ಕಾಗಿ ಸರಿಯಾದ ರೀತಿಯಲ್ಲಿ ಕೇಳೋಣ, ಸೀತಾರಾಮರ ಕಲ್ಯಾಣವನ್ನು ಚಿಂತನೆಯನ್ನು ಮಾಡೋಣ. ಭಗವಂತ ಆ ಲಕ್ಷ್ಮೀದೇವಿ ಪ್ರತಿಯೊಬ್ಬರಿಗೂ ಕೂಡ ಕಲ್ಯಾಣವನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತಾ ಉಳಿದ ಭಾಗಗಳನ್ನು ವೈಯಕ್ತಿಕವಾಗಿಯೋ ಗುರುಗಳ ಮೂಲಕವಾಗಿಯೋ ಅಧ್ಯಯನವನ್ನು ಮಾಡಿಕೊಂಡು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಇದನ್ನು ವಿಶೇಷವಾಗಿ ಗುರುಗಳ ಮೂಲಕವಾಗಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿ ಶ್ರೀಕೃಷ್ಣಾರ್ಪಣೆ ಎನ್ನೋಣ. ಭಾವಾರ್ಥ ರಾಮಾಯಣದ ಮೂಲ ಪದ್ಯಗಳು. ಸ್ವಸ್ತಿ ಶ್ರೀರಘುವಂಶ ಪದ್ಮಗಭಸ್ತಿ ಸದ್ಗುಣ ಮಂಡಿತ ನೆರಿಪು ಹಸ್ತಿ ಪಂಚಾಸ್ಯಾದ ದಶರಥ ರಾಯ ಭೂಪಾಲ ಪ್ರಸ್ತುತಂ ನಿಮ್ಮಡಿಗೆ ಮುಗಿದೆನು ಹಸ್ತಗಳ ಮಿಥಿಲೇಶ ಭಿನ್ನ ವಿಸ್ತರಿಸಿ ಕೇಳಿ ನಿಮ್ಮಯ ಸ್ನೇಹವಾರ್ಥಿಯಲಿ ವಿನುತ ಭಾರ್ಗವರಾಯನಾಜ್ಞದಿ ನೆನೆದೆ ನಾ ಸೀತಾ ಸ್ವಯಂವರ ವಿಷಯ ಕೇಳುತ್ತ ಸಕಲ ದೇಶಾಧಿಪರು ನೆರೆದರಲಿ ಮುನಿಪ ಕೌಶಿಕನೊಡನೆ ಬಂದರು ಇನ ಕುಲಾದೀಶ್ವರರು ನಿಮ್ಮಯ ತನುಜರೆನಿಸುವ ರಾಮ ಲಕ್ಷ್ಮಣ ನಾಮ ಭೂಷಣದೀ ಬಂದು ರಾಮನು ಹರಧನು ವನೆಗೆ ದಿಂದು ಜಾನಕಿ ಮಾಲೆಯನು ನಿಜ ಕಂದರದಿ ತಾಳಿದನು ಲಗ್ನವ ನಿಮ್ಮ ವಿಭವದಲ್ಲಿ ಇಂದು ಬೀಜಯಂ ಗೈದು ಉತ್ಸವ ವೃಂದದಿಂದಲಿ ಸಾಧಿಸುವುದಿದು ಎಂದು ಬರೆದಿಹಲಿಖಿತ ನೋಡುತ್ತ ಹರುಷ ಮನನಾದ ಚರರಿಗುಚಿತವ ನಿತ್ತ ರಾಮನ ಚರಿತವ ಮಾತ್ಯರಿಗೆ ಅಂತಃಪುರದೊಳಗೆ ಉಚ್ಚರಿಸೆ ಸಕಲರು ಮುದದಿನಲಿದಾಡೇ ಮೆರೆಯೇ ಮಂಗಳ ವಾದ್ಯ ಘೋಷದಲ್ಲಿ ಹೃದಯೋಧ್ಯಾಪುರದೊಳೆಲ್ಲರೂ ತೆರಳಿತೈ ನಿಬ್ಬಣಕ್ಕೆ ಜನಜಂಗುಳಿ ಮಹೋತ್ಸವದೀ ಬಿಗಿಸಿ ಬಂಡಿಯ ಮ್ಯಾಲೆ ಧನ ದ್ರವ್ಯಗಳ ವಸ್ತ್ರ ಸುಭೂಷಣಾದ್ಯವ ಸೊಗೈಸಲು ಅಂದಣವು ರಾಣಿ ವಾಸಗುರು ಮೊದಲು ಸುಗುಣ ಮಂತ್ರಿಯ ನೇಮ ದಿಂಸೇನೆಗಳ ನಡೆಸುತ್ತ ನೃಪತಿ ಪಯಣದಿ ವಗುಮಿಗೆ ಹರುಷದಲ್ಲಿ ಜನಕನ ಪುರಕ್ಕೆ ಬಂದಿಳಿದ